ದರ್ಶನ್ ಕೃತ್ಯಕ್ಕೆ ರಂಜನ್ ಕಿಡಿ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಮತ್ತು ಗ್ಯಾಂಗ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಪೊಲೀಸ್ ವಿಚಾರಣೆಯ ವೇಳೆ ಹಲವಾರು ವಿಚಾರಗಳು ಬಯಲಾಗ್ತಾ ಇದೆ. ಇನ್ನು ಈ ವಿಚಾರಣೆಗೆ ಸಂಬಂಧಪಟ್ಟಂತೆ ಸೆಲೆಬ್ರಿಟಿಗಳು ಮತ್ತು ರಾಜಕಾರಣಿಗಳು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ತಾ ಇದ್ದಾರೆ. ದರ್ಶನ್ ವಿಚಾರವಾಗಿ ಮಾಜಿ ಶಾಸಕ ಎಂಪಿ ಅಪ್ಪಚ್ಚು ರಂಜನ್ ಅವರು ಕೂಡ ಮಾತನಾಡಿದ್ದಾರೆ. ಒಬ್ಬ ದುರಂಕಾರದ ವ್ಯಕ್ತಿ ಅಂತ ಕಿಡಿಕಾರಿದ್ದಾರೆ. ದರ್ಶನದ್ದು ಇದೊಂದೇ ಕೊಲೆ ಅಲ್ಲ, ಆತ ಮತ್ತು ಆತನ ಗ್ಯಾಂಗ್ ಬೇರೆ ಕೊಲೆ ಕೂಡ ಮಾಡಿರುವಂತಹ ಸಾಧ್ಯತೆ ಇದ್ದು ಈ ಕುರಿತು ತನಿಖೆ ಆಗಲಿ ಅಂತ ಹೇಳಿದ್ದಾರೆ. ಅವರ ಮ್ಯಾನೇಜರ್ ಕೂಡ ಕಣ್ಮರೆಯಾಗಿದ್ದಾರೆ, ಅವರನ್ನ ಇದೇ ಗ್ಯಾಂಗ್ ಕೊಂದಿರಬಹುದು. ಆದ್ದರಿಂದ ದರ್ಶನ್ ವಿರುದ್ಧ ಸೂಕ್ತ ತನಿಖೆಯಾಗಬೇಕು ಅಂತ ರಂಜನ್ ಒತ್ತಾಯ ಕೂಡ ಮಾಡಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ವಿರೋಧ ಪಕ್ಷದ ಆಡಳಿತದ ಬಗ್ಗೆ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಭ್ರಷ್ಟ ಸರ್ಕಾರ ಹಾಗೂ ಕೊಲೆಗೆಡುಕರ ಸರ್ಕಾರ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಕಾಂಗ್ರೆಸ್ ಆಡಳಿತದಲ್ಲಿ 477 ಕೊಲೆ, 200 ರೇಪ್ ಕೇಸ್ ಆಗಿದೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿತವಾಗಿದೆ ಅಂತ ಟೀಕೆಯನ್ನ ಮಾಡಿದ್ದಾರೆ.